ಹಲೋ ಗೈಸ್, ಎಸ್ ಎಲ್ಲರೂ ಬಂದ್ರೆ ಏನಪ್ಪ, ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಪಿ ಓ ಸಿ, ದಟ್ ಈಸ್ ಫಾರ್ಮಾಸ್ಯುಟಿಕಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 2. 10 ಮಾರ್ಕ್ಸನ್ನು ನವಂಬರ್ 2023 ಕೇಳಿರುವ ಕ್ವೆಶನ್ಸು, ಅದರದ್ದು ನೋಟ್ಸು ನಾನು ನಿಮಗೆ ಹೇಳ್ತೇನೆ. ಓಕೆ, ಹೆಂಗೆ ಬರಿಬೇಕು, ಏನು ಬರಿಬೇಕು, ಏನೈತ್ರಿ ಕ್ವೆಶನ್ನು. ವಾಟ್ ಈಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಅರೋಮೆಟಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಹೌದಾ, ಇದು ಕ್ವೆಶನ್ನು ವಿತ್ ಎಕ್ಸಾಂಪಲ್ಸ್ ಕೊಡ್ರಿ ಅಂತ ಹೇಳಿದರು. ಆಮೇಲೆ ಏನು ಹೇಳಿದರು, ರೈಟ್ ದ ಮೆಕ್ಯಾನಿಸಮ್ ಆಫ್ ಫಿರಲ್ ಕ್ರಾಫ್ಸ್ ಅಲ್ಕೈಲೇಷನ್, ಇದು ಎಷ್ಟು ಕೇಳಿದರು. ನೆಕ್ಸ್ಟ್ ನೀವು ಇದಕ್ಕೆ ಏನೇನು ಬರೀಬೇಕು, ಎಲ್ಲರಿಗಿಂತ ಮುಂಚೆ ಫಸ್ಟು ಇದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಏನು ಬರೀಬೇಕು. ಆ್ಯಂಡ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈಸ್ ಅ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ದ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಟು ದ ಕಂಪೌಂಡ್ ಈಸ್ ರೀಪ್ಲೇಸ್ಡ್ ಬೈ ಆ್ಯನ್ ಎಲೆಕ್ಟ್ರೋಫೈಲ್. ಇಲ್ಲಿ ಏನಿಲ್ಲ, ಸಿಂಪಲ್ ಇದೆ ಕಾನ್ಸೆಪ್ಟ್ ಅರ್ಥ ಮಾಡ್ಕರಿ. ಫಂಕ್ಷನಲ್ ಗ್ರೂಪ್ ಏನಿದೆ ಅಲ್ಲ, ಮುಂದೆ ನಿಮಗೆ ತೋರಿಸ್ತೇನೆ. ಇದು ಫಂಕ್ಷನಲ್ ಗ್ರೂಪ್, ಇದು ಹೆಚ್ ದಿಸ್ ಈಸ್ ಹೆಚ್ ಹೆಚ್ ಏನಿದೆ ಅಲ್ಲ ಫಂಕ್ಷನಲ್ ಗ್ರೂಪು, ಇಟ್ ಈಸ್ ರೀಪ್ಲೇಸ್ಡ್ ಬೈ ಆ್ಯನ್ ಎಲೆಕ್ಟ್ರೋಫೈಲ್. ಇಷ್ಟೇ, ಇಲ್ಲಿ ನೋಡೋಕತ್ತೀರ ನೀವು, ಪ್ರಾಡಕ್ಟು ಏನು ಬಂತು, ಹೆಚ್ ಇದ್ದಿದ್ದು ಈ ಎಲೆಕ್ಟ್ರೋಫೈಲ್ದಿಂದ ರೀಪ್ಲೇಸ್ ಆಯಿತು, ಹೌದಾ. ಅದಕ್ಕೆ ಏನು ಅನ್ನೋದು, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್, ಸಬ್ಸ್ಟಿಟ್ಯೂಟ್ ಮಾಡೋಕತ್ತೀವಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇದು ಎಕ್ಸಾಂಪಲ್ ಕೊಟ್ಟರೆ ಸಾಕು. ನೆಕ್ಸ್ಟು ರಿಯಾಕ್ಷನ್ಸ್ ಎಕ್ಸಾಂಪಲ್ಸ್ ನೋಡಿರಿ, ನೈಟ್ರೇಷನ್ ಒಂದು ಬರ್ತೈತಿ, ಸಲ್ಫೋನೇಷನ್ ಒಂದು, ದೆನ್ ಹ್ಯಾಲೋಜಿನೇಷನ್ ಒಂದು ಎಕ್ಸಾಂಪಲು, ಫ್ರಿಡಲ್ ಕ್ರಾಫ್ಟ್ಸ್ ಅಲ್ಕೈಲೇಷನ್, ಫ್ರಿಡಲ್ ಕ್ರಾಫ್ಟ್ಸ್ ಅಸೈಲೇಷನ್, ಹೌದಾ. ಇದರಲ್ಲಿ ಫಸ್ಟ್ ಒಂದು ನೈಟ್ರೇಷನ್ ರಿಯಾಕ್ಷನ್ ಬಗ್ಗೆ ನೋಡೋಣ. ನೈಟ್ರೇಷನ್ ರಿಯಾಕ್ಷನ್ ಅವರು ಯಾವ್ದಾರು ಕೊಳ್ಳಿರಿ, ನೀವು ಟೋಟಲ್ ಮೂರು ಬರಿಬೇಕು, ನೈಟ್ರೇಷನಿಂದು ಬರಿಬೇಕು, ಬಸ್ಟ್ ರಿಯಾಕ್ಷನ್ ಅಷ್ಟೇ ಬರಿಬೇಕು. ಇದೇನಿದೆಲ್ಲ ರಿಯಾಕ್ಷನು, ಜಸ್ಟ್ ರಿಯಾಕ್ಷನ್, ಹಾಂ ರಿಯಾಕ್ಷನ್ ಅಷ್ಟೇ. ಹಾಂ, ಲಾಸ್ಟ್ ಅವ್ರು ಏನು ಕೇಳಿರ್ತಾರೆ 10 ಮಾರ್ಕ್ಸಿಗೆ, ಫಾರ್ ಎಕ್ಸಾಂಪಲ್ ಇಫ್ ದಿ ಆಸ್ಕ್ಡ್ ಮೆಕ್ಯಾನಿಸಮ್ ಆಫ್ ನೈಟ್ರೇಷನ್, ಮೆಕ್ಯಾನಿಸಮ್ ಆಫ್ ಸಲ್ಫೋನೇಷನ್, ಕೊಟ್ಟಿದ್ರೆ ಬರೀರಿ. ಕೊಟ್ಟಿಲ್ಲಪ್ಪ, ಕೊಟ್ಟಿಲ್ಲ ಸರ್, ಆ್ಯಕ್ಚುಲಿ ಸರ್ ನೀವು ಹೇಳಿದ್ರಿ 10 ಮಾರ್ಕ್ಸಿಗೆ 5 ಪೇಜ್ ತುಂಬಿಸ್ಬೇಕು. ಓಕೆ, ನಾವಿಷ್ಟೆಲ್ಲ ಬರೀದು ಮೆಕ್ಯಾನಿಸಮ್ ಬರೀದ್ರೂ ಸತ ಬರೀ 4 ಪೇಜ್ ತುಂಬೋದು ಸರ್, 1 ಪೇಜ್ ತುಂಬಿಲ್ಲ. ಆವಾಗ ನೀವು ಯಾವ್ದಾರ ಒಂದು ಮೆಕ್ಯಾನಿಸಮ್ ಬರೀ, ಸಲ್ಫೋನೇಷನ್ ಒಂದು ಅಥವಾ ನೈಟ್ರೇಷನ್ ಒಂದು ಮೆಕ್ಯಾನಿಸಮ್ ಬರಿಬೋದು. ಮೆಕ್ಯಾನಿಸಮ್ ಭಾಳ ಸಿಂಪಲ್ ಐತಿ, ಫಸ್ಟ್ ರಿಯಾಕ್ಷನ್ ಬರೀಬೇಕು. ಏನಪ್ಪ ಇದು, AR ಅಂದರೆ ಏನಿದು, AR ಈಸ್ ನಥಿಂಗ್ ಬಟ್ ಅಸೈಲ್, ಬೆಂಜಿನ್ ಬರ್ತದಲ್ಲ ಅರೈಲ್ ಗ್ರೂಪ್, ಅದು AR ಅಂದರೆ ಅರೈಲ್ ಅಂದರೆ ARYL, ಬೆಂಜಿನ್ ಗ್ರೂಪ್. ವೆನ್ ಬೆಂಜಿನ್ ಮೇಡ್ ಟು ರಿಯಾಕ್ಟ್ ಅಂದರೆ ಇದೆ ARH, ಫಿನಾಲ್ ಇದ್ದಂಗೆ ರೀ ಇದು, ಹಿಂಗೆ ಒಂದು ಬೆಂಜಿನು ಹೆಚ್ಚು. ಓಕೆ, ವೆನ್ ದಿಸ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ದ ನೈಟ್ರಿಕ್ ಆ್ಯಸಿಡ್ ಹೆಚ್ ಅನ್ನೋದ್ರಿ ಇನ್ ದ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್, ಅವಾಗ ಏನು ಬರ್ತದೆ ನಮಗೆ, ಒಂದು ಕಂಪೌಂಡ್ ಬರ್ತೈತಿ, ಅದೇ ನೈಟ್ರೇಷನ್ ಕಂಪೌಂಡು. ಓಕೆ, ಬೆಂಜಿನ್ ಜೊತೆಗೆ ಎಲ್ಲ ಐತೆ ಲಾಸ್ಟಿಗೆ ಕಂಪೌಂಡ್, ಇದು ಬರುತ್ತೆ ನೋಡಿ, ಬೆಂಜಿನ್ ಜೊತೆಗೆ NO2, ದಟ್ ಈಸ್ ನೈಟ್ರೋ ಬೆಂಜಿನ್. ಈಗ ಮೆಕ್ಯಾನಿಸಮ್ ನೋಡೋಣ, ಇದ್ರದ್ದು ಮೆಕ್ಯಾನಿಸಮ್ ಸಿಂಪಲ್ ಇದೆ, HONO2. ಓಕೆ, ಮೇಡ್ ಟು ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್, ಇಟ್ ಫಾರ್ಮ್ಸ್ ಅ ಹೈಡ್ರೋನಿಯಂ ಅಯಾನ್ ವಿತ್ HSO4 ಆ್ಯಂಡ್ NO2, ಇದಕ್ಕೆ ನೈಟ್ರೋನಿಯಂ ಅಯಾನ್ ಅಂತಾರೆ. ಸೇಮ್ ನೆಕ್ಸ್ಟ್ ಈ ನೈಟ್ರೋನಿಯಂ ಅಯಾನ್ ಬರ್ತೈತಿ ಇಲ್ಲಿ ನೋಡಿರಿ, ಇದೇ ಇದು ಏನು NO2 ಬಂದೈತಲ್ಲ, ಇದಕ್ಕೆ ಹೆಂಗೆ ಬರ್ತೇವೆ ನಾವು, O(N)O, ಹೌದಾ, NO2ಗೆ ಎನ್ 2 O ಅಥವಾ NO2 ಮುಗಿತಾ. ಯಾ, ದಿಸ್ NO2 ಮೇ ಟು ರಿಯಾಕ್ಟ್ ವಿತ್ ಬೆಂಜಿನ್, ಸ್ಲೋ ಪ್ರೊಸೆಸ್ ಆಕತಿ, ದೇರ್ ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್, ಇದಕ್ಕೆ ಆಲ್ಫಾ ಕಾಂಪ್ಲೆಕ್ಸ್ ಅಂತೇವೆ, ಡೈರೆಕ್ಟಾಗಿನೂ ಕಾಂಪ್ಲೆಕ್ಸಿಗೆ ಬರಿಬೋದು, ನೋ ಪ್ರಾಬ್ಲಮ್. ದೆನ್ ದಿಸ್ ಕಾಂಪ್ಲೆಕ್ಸ್, ಇದೇ ಕಾಂಪ್ಲೆಕ್ಸು ಇಲ್ಲೇನು ಕಾಣಕತ್ತಲ್ಲ ಇಲ್ಲಿ ನೋಡಿರಿ, ಈ ಕಾಂಪ್ಲೆಕ್ಸ್ ಮೇ ಟು ರಿಯಾಕ್ಟ್ ವಿತ್ HSO4. ಓಕೆ, HSO4, ದೆನ್ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ನೈಟ್ರೋ ಬೆಂಜಿನ್, ಇದ ಬೇಕು ನಮಗೆ, ಮುಗಿದಿಷ್ಟೇ, ನೈಟ್ರೇಷನ್ ಫಿನಿಶ್. ನೆಕ್ಸ್ಟು ಸಲ್ಫೋನೇಷನ್, ಸಲ್ಫೋನೇಷನ್ದಲ್ಲಿ ಏನು, ARH ಅಂದರೆ ಅದೇ ಬೆಂಜಿನ್ ರಿಂಗಿಗೆ ಹೆಚ್ ಅಟ್ಯಾಚ್ ಇರ್ತೈತಿ, ಇದಕ್ಕೆ ನೀವು ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದರೆ ARSO3H, ಸ್ಯಾಲ್ಸೆಲೇಟ್ ಅನ್ನೋ ಪ್ರಾಡಕ್ಟ್ ಬರ್ತದೆ ಒಂದು, ಹೌದಾ. ಮೆಕ್ಯಾನಿಸಮ್ ನೋಡೋಣ, H2SO4, ದಟ್ ಈಸ್ ಸಲ್ಫ್ಯೂರಿಕ್ ಆ್ಯಸಿಡ್, ಎರಡು ಇದು ಡಿಕಂಪೋಸ್ ಆದರೆ H3O+ ಬರ್ತೈತಿ, ಹೈಡ್ರೋನಿಯಂ ಅಯಾನ್ ಬರ್ತೈತಿ, ಪ್ಲಸ್ HO4 ಬರ್ತೈತಿ, ಪ್ಲಸ್ SO3. ಇದೇ SO3ಗೆ, ಇಲ್ಲಿ ಏನು SO3 ಇದೆಯಲ್ಲ, ಈ SO3ಗೆ ನೀವು ಹೆಂಗೆ ಬರಿಬೋದು, S(OO)O(OO)O ಈ ಥರ ಬರಿಬೋದಾ, ಇಲ್ಲ ಆಯ್ತು ನೋಡಿ ಕಾಣಾಗುತ್ತೆ, ಬರಿಬೋದಾ, ಎಸ್. ದಿಸ್ ಮೆನ್ ಮೇಡ್ ಟು ರಿಯಾಕ್ಟ್ ವಿತ್ ಬೆಂಜಿನ್, ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್, ಇದೇ ಕಾಂಪ್ಲೆಕ್ಸು HSO4 ಜೊತೆಗೆ ರಿಯಾಕ್ಟ್ ಮಾಡಿದರೆ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ದ ಬೆಂಜಿನ್ ಜೊತೆಗೆ SO3 ಲಿಂಕ್ ಇರ್ತೈತಿ. ಹೌದಾ, ನೆಕ್ಸ್ಟ್ ಈಸ್ ಎ ಹ್ಯಾಲೋಜಿನೇಷನ್ ರಿಯಾಕ್ಷನ್. ಹ್ಯಾಲೋಜಿನೇಷನ್ ರಿಯಾಕ್ಷನ್ ಸೇಮ್, ಇಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಜಸ್ಟ್ ನಾವು ಏನು ಮಾಡಾಗುತ್ತೇವೆ,
ಆನ್ ದ ನೇಮ್ ಇಟ್ ಸೆಲ್ಫ್ ಇಟ್ ಈಸ್ ಇಂಡಿಕೇಟಿಂಗ್ ಹ್ಯಾಲೋಜಿನೇಷನ್. ಹ್ಯಾಲೋಜನ್ ಅಂದರೆ ಏನು ಆ್ಯಡ್ ಮಾಡ್ತೀವಿ, ಹ್ಯಾಲೋಜನ್ಸ್ ಇಸ್ ನಥಿಂಗ್ ಬಟ್ ಐದರ್ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಹೌದಾ, ಹ್ಯಾಲೋಜನ್ಸ್ ಆ್ಯಡ್ ಮಾಡ್ತೀವಿ. ಸೇಮ್ ಆನ್ ಎ ಆರ್ ಎಚ್ ಮೇ ಟು ರಿಯಾಕ್ಟ್ ವಿತ್ ಎಕ್ಸ್ ಟು ಅಂದರೆ ಹ್ಯಾಲೋಜನ್, ಇದು ಯಾವ್ದಾರು ಒಂದು ತಗೋರಿ, FE2 ಅಥವಾ Cl2, ಹೌದಾ, ಎಕ್ಸ್ ಅಂದರೆ ಹ್ಯಾಲೋಜನ್. ವೆನ್ ಎ ಆರ್ ಎಚ್ ಮೇ ಟು ರಿಯಾಕ್ಟ್ ವಿತ್ ಎಕ್ಸ್ ಟು ಇನ್ ದ ಪ್ರೆಸೆನ್ಸ್ ಆಫ್ ಫೆರಿಕ್ ಕ್ಲೋರೈಡ್ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಎ ಆರ್ ಎಕ್ಸ್, ಅಂದರೆ ಹೆಚ್ ಹೋಗತಿ, ಎ ಆರ್ ಎಕ್ಸ್ ಇದ್ರ ಜೊತೆಗೆ ಬರ್ತೈತಿ, ಎ ಆರ್ ಎಕ್ಸ್. ಮೆಕ್ಯಾನಿಸಮು Cl2, ಇದು ಫೆರಿಕ್ ಕ್ಲೋರೈಡ್ ಕೆಟಲಿಸ್ಟು, ಕಾಂಪ್ಲೆಕ್ಸ್ ಬರ್ತೈತಿ. ದೆನ್ ಇದು ಏನು Cl ಪ್ಲಸ್ ಉಳ್ದಿರ್ತದಲ್ಲ, ಇದು ಬೆಂಜಿನ್ ಜೊತೆಗೆ ಲಿಂಕ್ ಆಗ್ತೈತಿ. ಲಿಂಕ್ ಆಗಿದ ಮೇಲೆ C1 ಬೆಂಜಿನ್ ಜೊತೆಗೆ Cl ಹೆಚ್ಚು ಬರ್ತೈತಿ. ದಿಸ್ ಕಾಂಪ್ಲೆಕ್ಸ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ದ ಕೆಟಲಿಸ್ಟ್ ಫೆರಿಕ್ ಕ್ಲೋರೈಡ್ ದ ಇಸ್ ದ ಫಾರ್ಮೇಷನ್ ಆಫ್ ಕ್ಲೋರೋ ಬೆಂಜಿನ್. ಇಷ್ಟೇ. ಫ್ರಿಡರ್ ಕ್ರಾಫ್ಸ್ ಅಲ್ಕಾಲೇಷನ್ದಲ್ಲಿ ArH RX, ಹೌದಾ, ArH RX ಅಂದರೆ ಅಲ್ಕೈಲ್ ಹ್ಯಾಲೈಡ್, ಒಂದು ಯಾವುದೋ ಒಂದು ಅಲ್ಕೈಲ್ ಹ್ಯಾಲೈಡ್ ತಗೋರಿ. ಇನ್ ದ ಪ್ರೆಸೆನ್ಸ್ ಆಫ್ ಆನ್ ಅಡ್ರೆಸ್ ಅಲ್ಯೂಮಿನಿಯಂ ಕ್ಲೋರೈಡ್ ದ ಇಸ್ ದ ಫಾರ್ಮೇಷನ್ ಆಫ್ ArR, ಅಂದರೆ ಬೆಂಜಿನ್ ಜೊತೆಗಡೆ ಒಂದು ಬೆಂಜಿನ್ಗೆ ಇಲ್ಲ ಆಯ್ತು ನೋಡಿ, ಈ ಪ್ರಾಡಕ್ಟು ವೆನ್ ಬೆಂಜಿನಿಗೆ ಈ ಪ್ರಾಡಕ್ಟ್ ಬೆಂಜಿನಿಗೆ ಆರ್ ಅಂದರೆ R=CH3 ಇರ್ಬೋದು, ಮೀಥೇನ್ ಇರ್ಬೋದು, ಈಥೇನ್ ಇರ್ಬೋದು, ಪ್ರೊಪೇನ್ ಇರ್ಬೋದು, ಹೌದಾ. ಆರ್ ಅಂದರೆ ಅಲ್ಕೈಲ್ ಗ್ರೂಪ್ಸ್. ಮೆಕ್ಯಾನಿಸಮ್ ನೋಡಿರಿ, RCl ಮೇ ಟು ರಿಯಾಕ್ಟ್ ವಿತ್ ದ ಕೆಟಲಿಸ್ಟ್ AlCl3, ಒಂದು ಕಾಂಪ್ಲೆಕ್ಸ್ ಬರ್ತೈತಿ. ಇದು ಆರ್ ಇದ್ದ ಕಾಂಪ್ಲೆಕ್ಸು ಮೇ ಟು ರಿಯಾಕ್ಟ್ ವಿತ್ ದ ಬೆಂಜಿನ್, ಸ್ಲೋ ಪ್ರೊಸೆಸ್ ಟೇಕ್ಸ್ ಪ್ಲೇಸ್ ಒಂದು ಕಾಂಪ್ಲೆಕ್ಸ್ ಫಾರ್ಮ್. ದೆನ್ ಅಗೇನ್ ದಿಸ್ ಕಾರ್ಬೋ, ಇದು ಕ್ಯಾಟಯಾನ್, ಇದು ದಿಸ್ ಕ್ಯಾಟಯಾನ್ ಅಪಾನ್ ಅಲ್ಯೂಮಿನಿಯಂ ಟೆಟ್ರಾಕ್ಲೋರೈಡ್ ದೇ ಇಸ್ ದ ಫಾರ್ಮೇಷನ್ ಆಫ್ ಅರೈಲ್, ಇದು ಅರೈಲ್ ಅಲ್ಕೈಲ್ ArR, ಗೊತ್ತಾ. ಎಸ್. ಲಾಸ್ಟ್ ಮೆಕ್ಯಾನಿಸಮ್ ಈಸ್ ಫ್ರಿಡಲ್ ಕ್ರಾಫ್ಟ್ ಅಲ್ಕೈಲ್ ಅಸೈಲೇಷನ್. ಇಲ್ಲಿ ಏನಂದರೆ, ಇಲ್ಲಿ ಎರಡು ಇಂಪಾರ್ಟೆಂಟ್ ಪ್ರಾಡಕ್ಟ್ ನೆನಪಿಡ್ಕೋಬೇಕು. ಒನ್ ಈಸ್ ArH, ಇದು ಕಾಮನ್ ಇದೆ ಎಲ್ಲರಿಗೂ. ಇಲ್ಲಿ ಆ್ಯಸಿಡ್ ಕ್ಲೋರೈಡ್ ಒಂದು ಬರ್ತೈತಿ, ಆ್ಯಸಿಡ್ ಕ್ಲೋರೈಡ್ ಮೇ ಟು ರಿಯಾಕ್ಟ್ ವಿತ್ ಅಲ್ಯೂಮಿನಿಯಂ ಕ್ಲೋರೈಡ್ ದೇ ಇಸ್ ಅ ಫಾರ್ಮೇಷನ್ ಆಫ್ ಅರೈಲ್ ಕೀಟೋನ್ ಪ್ಲಸ್ HCl, ಹೌದಾ. ನೆಕ್ಸ್ಟ್ ಮೆಕ್ಯಾನಿಸಮ್ ನೋಡಿರಿ, RCl ಅಂದರೆ ಇದೇ ಆ್ಯಸಿಡ್ ಕ್ಲೋರೈಡ್ ಏನಿದೆ ಅಲ್ಲ, ಇದೇ ಇಲ್ಲಿ ಫಸ್ಟ್ ಪ್ರಾಡಕ್ಟ್ ಆಗಬೇಕು. ಕೆಟಲೈಸ್ಡ್ AlCl3 ರಿಸೋನೇಟಿಂಗ್ ಸ್ಟೆಬಲೈಸ್ ಸ್ಟ್ರಕ್ಚರ್ಸ್ ಬರ್ತಾವೆ ಇಲ್ಲಿ, ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಷ್ಟೇ. ದೆನ್ ಇದರಲ್ಲಿ ಇದು ಒಂದು ನಾವು ಎಲೆಕ್ಟ್ರೋಫೈಲ್ ತಗಂದ್ರೆ, ಈ ಎಲೆಕ್ಟ್ರೋಫೈಲ್ ಮೇ ಟು ರಿಯಾಕ್ಟ್ ವಿತ್ ದ ಬೆಂಜಿನ್, ಸ್ಲೋ ಪ್ರೊಸೆಸ್ ಆಗಿ ದಿಸ್ ಕಾರ್ಬೋಕ್ಯಾಟೋನ್ ಫಾರ್ಮ್ ಆಗ್ತದೆ. ಅಗೇನ್ ದಿಸ್ ಕಾರ್ಬೋಕ್ಯಾಟೋನ್ ಆನ್ ದ ರಿಯಾಕ್ಷನ್ ವಿತ್ ಕೆಟಲಿಸ್ಟ್ AlCl4 ದಿಸ್ ಕಂಪೌಂಡ್ ಈಸ್ ಫಾರ್ಮ್ಡ್. ಇದೇ ಕಂಪೌಂಡಿಗೆ ನಾವು ಏನಂತೀವಿ, ಅರೈಲ್ ಕೀಟೋನ್ ಅಂತ ಹೇಳಿ ಕರಿತೀವಿ. ಅರೈಲ್ ಕೀಟೋನ್, ಇದು ಅರೈಲ್ ಕೀಟೋನ್. ಎಸ್, ಇದು ಆಯಿತು ನಮ್ಮದು ಫಸ್ಟ್ ಕ್ವೆಶನ್. ನಾವು ನೆಕ್ಸ್ಟ್ ಕ್ವೆಶನ್ ಯಾವುದಪ್ಪ ಅಂದರೆ, ಫಿನಾಲ್ಸ್ ಅಂದರೆ, ಫಿನಾಲ್ಸ್ ಅಂದರೆ ಏನು, ಅದರ ಪ್ರಿಪರೇಷನ್ನು, ಎಸಿಡಿಟಿ ಆಫ್ ಫಿನಾಲ್ಸ್. ಫಿನಾಲ್ಸ್, ವಾಟ್ ಆರ್ ಫಿನಾಲ್ಸ್? ದೀಸ್ ಆರ್ ಅರೋಮೆಟಿಕ್ ಕಂಪೌಂಡ್ಸ್ ಕಂಟೈನಿಂಗ್ ಒನ್ ಆರ್ ಮೋರ್ OH ಗ್ರೂಪ್ಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ವಿತ್ ಕಾರ್ಬನ್ ಆಫ್ ಬೆಂಜಿನ್ ರಿಂಗ್. ಸಿಂಪಲ್ ರೀ, ನೋಡಿರಿ ಇಲ್ಲಿ ಕಾರ್ಬನ್ ಆಫ್ ಬೆಂಜಿನ್ ರಿಂಗ್ ಅಂತ ಹೇಳಿದರೆ, ಇದು ಫಿನಾಲ್ ಏನಪ್ಪ, ಇದು ಇದು ಬೆಂಜಿನ್ ರಿಂಗಾ, ಡೈರೆಕ್ಟ್ಲಿ ಅಟ್ಯಾಚ್ ಟು ದ ಕಾರ್ಬನ್ ಆಫ್ ಬೆಂಜಿನ್ ರಿಂಗ್. ಇಲ್ಲೇನಿಲ್ಲ ಅಂದರೆ ಕಾರ್ಬನ್ ಇರ್ತದ, ಇಲ್ಲಿ ಕಾರ್ಬನ್, ಇಲ್ಲಿ ಕಾರ್ಬನ್, ಇಲ್ಲಿ ಕಾರ್ಬನ್, ಇಲ್ಲಿ ಕಾರ್ಬನ್, ಇಲ್ಲಿ ಕಾರ್ಬನ್, ಇಲ್ಲಿ ಕಾರ್ಬನ್, ಡೈರೆಕ್ಟ್ಲಿ ಅಟ್ಯಾಚ್ ಟು ದ ಕಾರ್ಬನ್. OH ಡೈರೆಕ್ಟ್ಲಿ ಯಾರಿಗೆ ಅಟ್ಯಾಚ್ ಆಗಿದೆ? ಕಾರ್ಬನ್ ಆಫ್ ದ ಫಿನಾ ಆಫ್ ದ ಬೆಂಜಿನ್, ಅದಕ್ಕೆ ಫಿನಾಲ್ಸ್ ಅನ್ನೋದು. ಸಿಂಪ್ಲೆಸ್ಟ್ ಫಿನಾಲ್ ಈಸ್ ಕಾರ್ಬೋಲಿಕ್ ಆ್ಯಸಿಡ್, ಅಂದರೆ C6H5OH, ಈಗೇನು ಬಿಡಿಸಿದ್ದೆ ಅಲ್ಲ, ಅದಕ್ಕೆ ಕಾರ್ಬೋಲಿಕ್ ಆ್ಯಸಿಡ್ ಅಂತಾರೆ. ದೆನ್ ಫಿನಾಲ್ ಇನ್ ದ ಕೆಮಿಕಲ್ ಫಾರ್ಮುಲಾ C6H5. ಬೇಸಿಕ್ ಫಿನೈಲ್, ಬೇಸಿಕ್ ಪ್ರಾಪರ್ಟೀಸ್ ಆಫ್ ಫಿನಾಲ್ಸ್. ಫಿನಾಲ್ ನೋಡಿರಿ, ಇದು ಭಾಳ ಕೈಗೆ ಡೈರೆಕ್ಟಾಗಿ ನೀವು ಫಿನಾಲ್ ತಗೊಳಂಗಿಲ್ಲ, ಪ್ಯೂರ್ ಫಿನಾಲು. ಪ್ಯೂರ್ ಫಿನಾಲ್ ಸಾಲಿಡ್ ಫಾರ್ಮಲ್ಲಿ ಇರ್ತೈತಿ, ಸಾಲಿಡ್ ಫಾರ್ಮ್. ಆ ಫಿನಾಲ್ ವೈಟ್ ಕಲರ್ ಪೌಡ್ರದು, ಆ ಪ್ಯೂರ್ ಫಿನಾಲ್ ನೀವೇನಾದ್ರು ಕೈಯಾಗ ತಗೊಂಡ್ರೆ ನಿಮ್ಮ ಕೈಯಲ್ಲಿ ಒಂಥರ ರ್ಯಾಷಸ್ ಆಗಿಬಿಡ್ತಾವೆ, ಇರಿಟೇಷನ್ನು, ಕೈಯೆಲ್ಲ ರ್ಯಾಷಸ್ಸು, ಸ್ಕಿನ್ ರ್ಯಾಷಸ್ ಆಕತಿ, ಕೈ ಸುಟ್ಟು ಹೋಗ್ತೈತಿ ನಿಮ್ಮದು, ಬಿಕಾಸ್ ಆಫ್ ಫಿನಾಲಿಗೆ ರಿಯಾಕ್ಷನ್ ತೋರಿಸ್ತದ್ದು ನಿಮ್ಮ ಹ್ಯಾಂಡ್ ಜೊತೆಗಡೆ. ಅದಕ್ಕೆ ಡೈಲ್ಯೂಟ್ ಮಾಡಿ ವಾಟರಲ್ಲಿ ಮಿಕ್ಸ್ ಮಾಡಿ, ನೀವೇನು ತೊಳಿತಿರಲ್ಲ ನಿಮ್ಮ ಫ್ಲೋರ್ ಕ್ಲೀನರ್ಸ್ ಅಂತಾರಲ್ಲ, ಅದರ 1% ಕ್ರಿಸಾಲ್ ಫಿನಾಲ್ ಆಗಿರ್ತಾರಲ್ಲ ಅದೇ ಅದು. ಕಲರ್ಲೆಸ್ ಪ್ರಾಪರ್ಟೀಸ್ ನೋಡಲಿ, ಕಲರ್ಲೆಸ್, ಕ್ರಿಸ್ಟಲೈನ್, ಪಾಯಿಸ್ನಸ್ ಸಾಲಿಡ್, ಹೌದಾ, ವಿತ್ ಫಿನಾಲಿಕ್ ಓಡರ್, ಮೆಲ್ಟಿಂಗ್ ಪಾಯಿಂಟ್ 41°C, ಬಾಯ್ಲಿಂಗ್ ಪಾಯಿಂಟ್ 182°C. ದೆನ್ ಸ್ಟ್ರಾಂಗ್ಲಿ ಸಾಲ್ಯುಬಲ್ ಇನ್ ವಾಟರ್, ದೆನ್ ಕಂಪ್ಲೀಟ್ಲಿ ಸಾಲ್ಯುಬಲ್ ಅಬೌವ್ 68°C, ಕಂಪ್ಲೀಟಾಗಿ ಸಾಲ್ಯುಬಲ್ ಆಕತಿ. ಕಾಸಸ್ ಬ್ಲಿಸ್ಟರ್ಸ್ ಆನ್ ದ ಸ್ಕಿನ್, ಹೌದಾ, ಬ್ಲಿಸ್ಟರ್ಸ್ ಫಾರ್ಮ್ ಆಗ್ತಾವೆ ಇದು ಡೈರೆಕ್ಟ್ ಬೇರ್ ಹ್ಯಾಂಡ್ಸ್ ಅಂದರೆ ಮುಟ್ಟಿದರೆ. ಯೂಸ್ಡ್ ಆ್ಯಸ್ ಡಿಸ್ಇನ್ಫೆಕ್ಟೆಂಟ್ಸ್, ಇದರ ಗೊತ್ತೈತಿ. ಎಸಿಡಿಟಿ ಆಫ್ ಫಿನಾಲ್ಸ್, ಫಿನಾಲ್ಸ್ ಆರ್ ಮೋರ್ ಎಸಿಡಿಕ್ ದ್ಯಾನ್ ಆಲ್ಕೋಹಾಲ್, ಹೌದಾ. ಫಿನಾಲ್ಸ್ ಯಾಕಪ್ಪ ಜಾಸ್ತಿ ಎಸಿಡಿಕ್ ಇದೆ ಆಲ್ಕೋಹಾಲ್ ಇಂತ್ರ, ಒಂದು ರೀಸನ್ ಅನ್ಬಿಡ್ಕರಿ, ವೈ ಫಿನಾಲ್ಸ್ ಆರ್ ಮೋರ್ ಎಸಿಡಿಕ್ ದ್ಯಾನ್ ಆಲ್ಕೋಹಾಲ್ಸ್ ಅಂದರೆ, ಬಿಕಾಸ್ ಫಿನಾಲ್ಸ್ದಲ್ಲಿ ಏನಿರ್ತೈತಿ, ರಿಸೋನೆನ್ಸ್ ಇರ್ತವೆ, ಇದೆಲ್ಲ ರಿಸೋನೇಟಿಂಗ್ ಸ್ಟ್ರಕ್ಚರ್ಸ್ ಇವೆಲ್ಲ.
ಅದು ನೀವು ಡೈರೆಕ್ಟ್ ನೀವು ಆಲ್ಕೋಹಾಲ್ನಾಗ ತಗರಿ. ಈ ಫಾರ್ ಎಕ್ಸಾಂಪಲ್ CH2OH, ಇದೇನಿದು ಇಥೆನಾಲ್. ಇಥೆನಾಲ್ನ ಯಾವುದೇ ಥರದ ರಿಸೋನೆನ್ಸ್ ಆಗಂಗಿಲ್ಲ. ಅಷ್ಟೇ, ಅದ ಮೇನ್ ಡಿಫ್ರೆನ್ಸ್. ಇಲ್ಲಿ ನೋಡ್ರಿ, ಇಲ್ಲಿ ನೋಡಾಕತ್ತೀರ ನೀವು, ಇಲ್ಲಿ ಏನಿದೆ ಎಲ್ಲ ರಿಸೋನೇಟಿಂಗ್ ಸ್ಟ್ರಕ್ಚರ್ಸ್ ನೋಡ್ರಿ. ಇವೆಲ್ಲ ಪ್ರಾಕ್ಟೀಸ್ ಮಾಡಿರಿ, ಪ್ರಾಕ್ಟೀಸ್ ಮಾಡಬೇಕು. ಡ್ಯೂ ಟು ದ ರಿಸೋನೆನ್ಸ್, ಅಟಮ್ ರಿಕ್ವೈರ್ಸ್ ಅ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಹೆನ್ಸ್ ಅಟ್ರಾಕ್ಟ್ಸ್ ಎಲೆಕ್ಟ್ರಾನ್ ಪೇರ್ ಆಫ್ OH ಬಾಂಡ್ ಲೀಡಿಂಗ್ ಟು ದ ರಿಲೀಸ್ ಆಫ್ H+. ಸಿಂಪಲ್. ಇದೇನಿದು ಫಿನಾಲಿಗೆ ಬಿಡ್ಸ್ ಬರ್ದೇವಿ OH, ಹೌದಾ? 1, 2, 3, 4 ಟೂ ಪೇರ್ಸ್ ಆಫ್ ಲೋನ್ ಪೇರ್ಸ್ ಇರ್ತವೆ ಇದರಲ್ಲಿ. ಈ ಇಲ್ಲಿ ಏನಾಕತ್ತಂದರೆ ಆಫ್ಟರ್ ರಿಯಾಕ್ಷನ್ನು ಹೆಚ್ ಬ್ರೇಕ್ ಆಗಿಬಿಡತ್ತೆ. ಹೆಚ್ ಬ್ರೇಕ್ ಆಗಿ ಹೆಚ್ ಹೋಗ್ತೈತಿ, ಬರೀ ಫಿನಾಕ್ಸೈಡ್ ಅಯಾನ್ ಸಿಗ್ತೈತೆ ನಿಮಗೆ. ಇದೆ ಈ ಫಿನಾಕ್ಸೈಡ್ ಅಯಾನೇ ಎಸಿಡಿಟಿಗೆ ಇನ್ಕ್ರೀಸ್ ಮಾಡೋದು. ಸೊ ಫಾರ್ ದ್ಯಾಟ್ ರೀಸನ್ ಫಿನಾಲ್ಸ್ ಆರ್ ಮೋರ್ ಎಸಿಡಿಕ್ ದ್ಯಾನ್ ದ ಎಥೆನಾಲ್ ಆಲ್ಕೋಹಾಲ್. ಅದೇ ಬರ್ತಾರೆ ರೀ ಇಲ್ಲಿ. ದೆನ್ ಎಸಿಡಿಟಿ ಆಫ್ ಫಿನಾಲ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಹೆಂಗೆ ಫಿನಾಲ್ಸು ಮೋರ್ ಎಸಿಡಿಕ್ ದ್ಯಾನ್ ದ ಆಲ್ಕೋಹಾಲ್, ಅದೇ ಥರ ಫಿನಾಲ್ಸ್ ಆರ್ ಲೆಸ್ ಎಸಿಡಿಕ್ ದ್ಯಾನ್ ದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಅಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆರ್ ಮೋರ್ ಎಸಿಡಿಕ್ ದ್ಯಾನ್ ದ ಫಿನಾಲ್ಸ್. ಹೆಂಗಂದರೆ ಬಿಕಾಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ನೋಡಿರಿ, RCOOH, ಇದು ನೀವೇನಾದರೂ ರಿಸೋನೇಟಿಂಗಿಗೆ ಹೋದರೆ ಅದು ಅಯೋನೈಸ್ ಆದರೆ ದ್ಯಾಟ್ ಫಾರ್ಮ್ಸ್ ದಿಸ್ ಸ್ಟ್ರಕ್ಚರ್. ಓಕೆ, ಕಾರ್ಬಾಕ್ಸಿಲೇಟ್ ಸ್ಟ್ರಕ್ಚರ್ ಫಾರ್ಮ್ ಆಗ್ತೈತಿ ಇಲ್ಲಿ, ಹೌದಾ? ಇದೇ ಕಾರ್ಬಾಕ್ಸಿಲೇಟ್ ಅಯಾನ್ ಎಕ್ಸಿಬಿಟ್ಸ್ ಫಾಲೋಯಿಂಗ್ ರಿಸೋನೇಟಿಂಗ್ ಸ್ಟ್ರಕ್ಚರ್. ಈ ಕಾರ್ಬಾಕ್ಸಿಲೇಟ್ ಅಯಾನ್ ಏನಿದೆ ಅಲ್ಲ, ಎರಡು ರಿಸೋನೇಟಿಂಗ್ ಸ್ಟ್ರಕ್ಚರ್, 1, 2, 3, 4 ಬಿಕಾಸ್ ಆಫ್ ದಿಸ್ ಫೋರ್. ಓಕೆ, 1, 2, 3, 4 ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಹ್ಯಾವಿಂಗ್ ದ ಮೋರ್ ಎಸಿಡಿಕ್ ಪ್ರಾಪರ್ಟಿ. ದ ರಿಸೋನೇಟಿಂಗ್ ಸ್ಟ್ರಕ್ಚರ್ಸ್ ಆಫ್ COOH ಆರ್ ನಾಟ್ ಈಕ್ವಲೆಂಟ್. ಇಲ್ಲಿ ನೋಡ್ರಿ, CRCOOH 1, 2 ಇಲ್ಲಿಗೆ ಬರ್ರಿ, 1, 2 ಇಲ್ಲಿ ಈಕ್ವಲ್ ಇಲ್ಲ. ಹೆಂಗೆ ಈಕ್ವಲ್ ಇಲ್ಲ ಅಂತಾರೆ, RC OOH ನೋಡ್ರಿ, ಕಂಪೇರ್ ಮಾಡಿರಿ. ಇಲ್ಲಿ RCO OH ಈಕ್ವಲೆಂಟ್ ಇಲ್ಲ ಇಲ್ಲಿ, ಹೌದಾ? ಅಂದರೆ H+ ಒಂದು ಅಡಿಷನ್ ಆಗಿದೆ ಇಲ್ಲಿ, H+ ನಿಮಗೆ ಮುಂದೆ ಗೊತ್ತಾಗೈತಿ. ಇಲ್ಲಿ ನೋಡ್ರಿ, 3 ಮತ್ತು 4 ಇಲ್ಲಿ ಈ ಎರಡು ಈಕ್ವಲ್ ಅದು. ಯಾಕಂದರೆ ದೇರ್ ಈಸ್ ನೋ ಹೆಚ್ ಅಯಾನ್, ಪ್ರೋಟಾನ್ ಇಲ್ಲ ಇಲ್ಲಿ. ಇಲ್ಲಿ ಪ್ರೋಟಾನ್ ಐತಿ, ಇಲ್ಲ ಐತ ಪ್ರೋಟಾನ್, ಅದೇ ಪ್ರೋಟಾನ್ ಇಲ್ಲ ಐತ ಇಲ್ಲ. ಇದಕ್ಕೆ ಅದೇ ಅವ್ರು ತಿಳಿಸಿರೋದಿಲ್ಲ, ದ ರಿಸೋನೇಟಿಂಗ್ ಸ್ಟ್ರಕ್ಚರ್ ಆಫ್ RCOOH ಅಂದರೆ 1 ಆ್ಯಂಡ್ 2 ಆರ್ ನಾಟ್ ಈಕ್ವಲೆಂಟ್ ಆ್ಯಂಡ್ ಹೆನ್ಸ್ ಲೆಸ್ ಸ್ಟೇಬಲ್. ದ ರಿಸೋನೇಟಿಂಗ್ ಸ್ಟ್ರಕ್ಚರ್ ಆಫ್ RCOO- ಅಂದರೆ ಇದು 3 ಆ್ಯಂಡ್ 4 ಆರ್ ಈಕ್ವಲೆಂಟ್ ಆ್ಯಂಡ್ ಹೆನ್ಸ್ ಮೋರ್ ಸ್ಟೇಬಲ್. ಸೊ RCOOH ಹ್ಯಾವ್ ಟೆಂಡೆನ್ಸಿ ಟು ಅಂಡರ್ಗೋ ಅಯೋನೈಸೇಷನ್ ಆ್ಯಂಡ್ ಫಾರ್ಮ್ ಮೋರ್ ಸ್ಟೇಬಲ್ ಕಾರ್ಬೋಕ್ಸಿಲೇಟ್ ಅಯಾನ್ ಆ್ಯಂಡ್ ಪ್ರೋಟಾನ್ ಫಾರ್ ದ್ಯಾಟ್ ರೀಸನ್. ಓಕೆ, ದೆನ್ ಇದು ಒಂದು ಅಸಿಡಿಟಿ ಗ್ರಾಫ್ ಅನ್ನು ನೋಡ್ಕರಿ. ಇದು RCOOH ಮೋರ್ ಎಸಿಡಿಕ್ ದ್ಯಾನ್ ದ H2CO3, ದೆನ್ ಫಿನಾಲ್, ದೆನ್ ವಾಟರ್, ದೆನ್ ROH ಅಂದರೆ ಆಲ್ಕೋಹಾಲ್. ಲಾಸ್ಟಿಗೆ ಪ್ರಿಪೇರೇಷನ್ ಆಫ್ ಫಿನಾಲ್. ಫಿನಾಲಿಗೆ ಹೆಂಗೆ ಪ್ರಿಪೇರ್ ಮಾಡ್ಬೋದು? 1, 100 ನೀವು ಸೋಡಿಯಂ ಸಾಲ್ಟ್, ಇದು ರಿಯಾಕ್ಷನ್ ಆಫ್ ಸೋಡಿಯಂ ಸಾಲ್ಟ್ ಆಫ್ ಬೆಂಜಿನ್ ಸಲ್ಫೋನಿಕ್ ಆ್ಯಸಿಡ್. ಬೆಂಜಿನ್ ಸಲ್ಫೋನಿಕ್ ಆ್ಯಸಿಡ್ ಮೇ ಟು ರಿಯಾಕ್ಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ದೆನ್ ಒನ್ ಪ್ರಾಡಕ್ಟ್ ಬರ್ತೈತಿ, ದ್ಯಾಟ್ ಪ್ರಾಡಕ್ಟ್ ಈಸ್ ಅ ಸೋಡಿಯಂ ಬೆಂಜ್OH. ದಿಸ್ ಅಪಾನ್ HCl ಫಿನಾಲ್ ಬಂದುಬಿಡ್ತು. ಸಿಂಪಲ್. ದೆನ್ ಪ್ರಿಪರೇಷನ್ ಆಫ್ ಫಿನಾಲ್ ಬೈ ಮೀನ್ಸ್ ಆಫ್ ದ ಡೌಸ್ ಮೆಥಡ್. ಓಕೆ, ಹೈಡ್ರೋಲೈಸಿಸ್ ಮಾಡಿ. ಒನ್ ಕ್ಲೋರೋ ಬೆಂಜಿನ್ ಮೇ ಟು ರಿಯಾಕ್ಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ದಿಸ್ ಅ ಫಾರ್ಮೇಷನ್ ಆಫ್ ದ ಸೋಡಿಯಂ ಫಿನಾಕ್ಸೈಡ್. ದಿಸ್ ಇಸ್ ಸೋಡಿಯಂ ಫಿನಾಕ್ಸೈಡ್. ದಿಸ್ ಸೋಡಿಯಂ ಫಿನಾಕ್ಸೈಡ್ ಅಪಾನ್ HCl ಫಿನಾಲ್ ಬಂತು. ದೆನ್ ಇದು ಆ್ಯಸಿಡ್ ಆಕ್ಸಿಡೇಷನ್ ಆಫ್ ಕ್ಯೂಮಿನ್ ಬೇಡ, ಸ್ವಲ್ಪ ಡಿಫಿಕಲ್ಟ್ ಇದೆ. ದೆನ್ ಡೈ ಅರೈಲ್ ಡೈ ಅಜೋನಿಯಂ ಸಾಲ್ಟ್ಸ್ ಹೆಂಗೆ ಪ್ರಿಪೇರ್ ಮಾಡ್ತೀವಿ? NH2 ಬೆಂಜಿನ್ ಜೊತೆಗೆ ಲಿಂಕ್, ಅಂದರೆ ಅರೈಲ್ ಡೈಅಜೋನಿಯಂ ಸಾಲ್ಟ್ಸ್ ಆರ್ ಪ್ರಿಪೇರ್ಡ್ ಬೈ ರಿಯಾಕ್ಷನ್ ಆಫ್ ದ ಅರೈಲ್ ಅಮೈನ್ಸ್. ದಿಸ್ ಇಸ್ ಅರೈಲ್ ಅಮೈನ್ಸ್ ವೆನ್ ಮೇ ಟು ರಿಯಾಕ್ಟ್ ವಿತ್ ದ ನೈಟ್ರಸ್ ಆ್ಯಸಿಡ್ HNO2. ಓಕೆ, ದೆನ್ ದಿರ್ ಇಸ್ ಅ ಫಾರ್ಮೇಷನ್ ಆಫ್ ಒನ್ ಕಂಪೌಂಡ್. ಓಕೆ, ಈ ಕಂಪೌಂಡು ಕಾಂಪ್ಲೆಕ್ಸ್ ಕಂಪೌಂಡ್. ದಿಸ್ ಬೇಸಿಕ್ ಕಂಪೌಂಡ್ ಸಾಲ್ಟ್ ಇದು ಒಂದು ಡೈ ಅಜೋನಿಯಂ ಸಾಲ್ಟ್. ದಿಸ್ ಡೈ ಅಜೋನಿಯಂ ಸಾಲ್ಟ್ ಅಂದರೆ NN ನಾವು N2 ಅಂತ ಬರಿಬೋದಾ? ಎಸ್, ಅದೇ ಬರೆಯೋದಿಲ್ಲ. N2 ಮೇ ಟು ರಿಯಾಕ್ಟ್ ವಿತ್ ದ ವಾಟರ್ ಆ್ಯಂಡ್ ಸಲ್ಫ್ಯೂರಿಕ್ ಆ್ಯಸಿಡ್, ದಿಸ್ ಅ ಫಾರ್ಮೇಷನ್ ಆಫ್ ದ ಫಿನಾಲ್. ಗೈಸ್, ಇಷ್ಟು ಎರಡು ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡಿ. ಜಲ್ದಿ ಜಲ್ದಿ ನನ್ನ ವಾಟ್ಸಪ್ ನಂಬರಿಗೆ ಇದು ನೀವು ಪ್ರಾಕ್ಟೀಸ್ ಮಾಡಿ ಶೇರ್ ಮಾಡಬೇಕು. 7353649264 ಇದು ನಂದು ವಾಟ್ಸಪ್ ನಂಬರು. ಓಕೆ, ಯು ಶೇರ್ ಆನ್ ದಿಸ್, ಬರೀದು ಪ್ರಾಕ್ಟೀಸ್ ಮಾಡಿ ಶೇರ್ ಮಾಡಿರಿ. ನಿಮಗೇನೋ ಒಂದು ಮೋಟಿವೇಟ್ ಆಗ್ತೀರಾ. ಥ್ಯಾಂಕ್ ಯು.